ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಮನು ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ. ಕಾರ್ಟೂನ್ ನೆಟ್ವರ್ಕಲ್ಲಿ ನನ್ನ ಫೇವ್ರೇಟ್ ಶೋ ಅಂದರೆ ಟಾಮ್ ಅಂಡ್ ಜೆರಿ. ಅದೇ ಹೆಸರಲ್ಲಿ ಕನ್ನಡ ಸಿನಿಮಾ ಒಂದು ನಾಳೆ ರಿಲೀಸ್ ಆಗ್ತದೆ. ಆ ಸಿನಿಮಾದ ಹೀರೋ ಮತ್ತು ಹೀರೋಯಿನ್ ಇವತ್ತು ನಮ್ಮ ಜೊತೆ ಶೋ ಅಂದಿದ್ದಾರೆ. ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು. ಸೊ ಮೊದಲನೇದಾಗಿ ಟಾಮ್ ಅಂಡ್ ಜೆರಿ ಈ ಟೈಟಲ್ ಏನಕ್ಕೆ? ಆ್ಯಕ್ಚುಲಿ ಫಸ್ಟ್ ಬೇರೆ ಟೈಟಲ್ ಇತ್ತು ಸಿನಿಮಾಗೆ, ಆ ಟೈಟಲ್ ಸಿಕ್ಕಿಲ್ಲ. ಸೊ ಹಂಗಾದಾಗ ಬಂದು ಡೈರೆಕ್ಟರ್ ಯೋಚನೆ ಮಾಡಿದ್ದಾರೆ ಯಾವ್ದು ಇಡೋಣ ಟೈಟಲ್ ಅಂದಾಗ, ಸೊ ನಮ್ಮಿಬ್ರದ್ದು ಕಿತ್ತಾಟ ಅದಕ್ಕೆಲ್ಲ ಕರೆಕ್ಟಾಗಿ ಓಕೆ ಆಗೋದು. ಅಂದರೆ ಸದಾ ಕಿತ್ತಾಡ್ತಾ ಇರ್ತಾರೆ ಬಟ್ ಯಾವಾಗಲೂ ಒಟ್ಟಿಗೆ ಇರ್ತಾರೆ. ಆ್ಯಕ್ಚುಲ್ ಟಾಮ್ ಅಂಡ್ ಜೆರಿ ಕೂಡ ಅದೇ ಥರ ಅಲ್ವಾ? ಸೊ ಆ್ಯಪ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡ್ರು. ಬಟ್ ಅದು ಟೈಟ್ಲ್ ಇಟ್ಮೇಲೆ ನಮಗೆ ಅನ್ನಿಸ್ತು ಅದು ಹೆಂಗೆ ಸಿಕ್ತು ಈ ಟೈಟಲ್ಲು, ಇಂಥ ಕ್ಯಾಚ್ ಟೈಟಲ್ ಹೆಂಗೆ ಸಿಕ್ತು ಇವರಿಗೆ, ಅದು ಏನೋ ಪರ್ಮಿಷನ್ ಎಲ್ಲ ಬೇಕಲ್ವಾ ಅನ್ಕೊಂಡ್ವಿ. ಬಟ್ ಯಾರು ಬಿಟ್ಟಿಲ್ವಲ್ಲ ಇಷ್ಟು ಒಳ್ಳೆ ಕ್ಯಾಚ್ ಟೈಟಲ್, ಅದು ಇನ್ನೂ ಯಾರು ಇದು ಮಾಡ್ಕೊಂಡಿಲ್ವಲ್ಲ ಅಂತ ಒಂದ್ ಕಡೆ ಒಳಗಡೆ ಖುಷಿ ಆಯ್ತು, ಅಪ್ಪ ನಮಗೆ ಸಿಕ್ತಲ್ಲ ಇದು. ಸೊ ಇದರಲ್ಲಿ ಕ್ವಾಟ್ಲೆ ಕೊಡೋ ತರ ಟಾಮ್ ಯಾರು ಮತ್ತೆ ತುಂಟಾಟ ಮಾಡೋ ತರ ಜೆರಿ ಯಾರು? ಜೆರಿ. ಬಟ್ ಆಕ್ಚುಲಿ ಜರಿನೇ ಜಾಸ್ತಿ ಕ್ವಾಟ್ಲೆ ಕೊಡ, ಟಾಮ್ ಅಷ್ಟೇನು ಕ್ವಾಟ್ಲೆ ಕೊಡಲ್ಲ. ನೀವು ನೋಡಿ ಸಿನಿಮಾದಲ್ಲಿ ನೋಡಿದ್ರೆ ಅಲ್ವಾ, ಸೊ ಟ್ರೈಲರ್ ಕೂಡ ನೋಡಿರ್ತೀರ. ಸೊ ನನ್ ಕಮ್ಮಿ ಕೂಲ್ ಅಂಡ್ ಕಂಪೋಸ್ಡ್, ಬಟ್ ಇವ್ರದ್ದು ಆ ತರನೇ ನೋಡಿ, ಇಲ್ಲೇ ಈ ತರ ಮಾಡ್ತೀಯಾರ ಇನ್ನ ಅಲ್ಲಿ ಹೆಂಗಿರುತ್ತೆ ಹೇಳಿ ನೋಡೋಣ. ಸಿನಿಮಾದಲ್ಲಿ ಕಿವಿ ಮೇಲೆ ಏನಾದ್ರೂ ಫ್ಲವರ್ ಕಾಣಿಸ್ತಾ ಇದೆ, ಬ್ಲೂಟೂತ್ ಕಾಣ್ತಾ ಇಲ್ಲ ಅಲ್ಲ, ಇಲ್ಲ ಬ್ಲೂಟೂತ್ ಇಲ್ಲ. ಸಿನಿಮಾದಲ್ಲಿ ಸಾಂಗ್ ಸಿಕ್ಕಾಪಡೆ ವೈರಲ್ ಆಗಿದ್ರೆ ನಮ್ಗೆಲ್ಲರೂ ಫಸ್ಟ್ಲಿ ಗೊತ್ತಾಗಿದ್ದೇನೆ ಸಾಂಗ್ ಇಂದ ಸಿನಿಮಾಗೆ ಒಂದು ಒಳ್ಳೆ ಇನ್ವಿಟೇಷನ್ ಆಯ್ತು. ನಾವು ಅನ್ಕೊಂಡಿರ್ಲಿಲ್ಲ ಈ ತರ ರೀಲ್ಸ್ ಈ ತರ ಮಾಡ್ತಾರೆ, ಇಷ್ಟು 19 ಪ್ಲಸ್ ಏನೋ 19,000 ಸಮಥಿಂಗ್ ರೀಲ್ಸ್ ಆಗಿರೋದು ಇನ್ಸ್ಟಾಗ್ರಾಮ್, 10 lakhs ಟೋಟಲ್ ಇದಾಗಿರೋದು. ಬಟ್ ಅದು ಅಲ್ಲಾಗಿರೋದು. ಸೊ ಅವ್ರಿಗೆಲ್ಲ ನನ್ನ ಪ್ರಕಾರ ಅವರೆಲ್ಲ ಒಳ್ಳೊಳ್ಳೆ ಟಿಕ್ಟಾಕರ್ಸ್, ಅವ್ರಿಗೆಲ್ಲ ಪೇಮೆಂಟ್ ಎಲ್ಲ ಕೊಟ್ಟು ಮಾಡಿಸ್ಬೇಕು ಅನ್ಸುತ್ತೆ, ನನಗೆ ಗೊತ್ತಿಲ್ಲ ಏನಾದರೂ ಕಂಟೆಂಟ್ನ ಪುಷ್ ಮಾಡಬೇಕು ಅಂತ ಹೇಳಿದ್ರೆ. ಬಟ್ ಅವರಾಗೆ ಹಾಕೋದು ನೋಡಿ ನಮಗೆ ಅನ್ನಿಸ್ತಾ ಇತ್ತು, ತುಂಬ ಖುಷಿ ಆಗ್ತಿತ್ತು. ಕೆಲವು ಸೆಲೆಬ್ರಿಟಿಗಳೆಲ್ಲ ಹಾಡನ್ನ ಇದು ಮಾಡ್ತಾ ಇದ್ದಾರೆ, ಒಂದು ಮನಸ್ಸಿಟ್ಟು ಮಾಡಿರೋ ಒಂದು ಪ್ರಾಡಕ್ಟ್ನ ಹಂಗೆ ತೊಗೊಂಡ್ರಲ್ಲ ಅದು ನಮಗೆ ತುಂಬ ಪ್ಲಸ್ ಆಗ್ಬಿಡುತ್ತೆ. ಅದರಲ್ಲೂ ನಮಗೊಂದು ಬ್ಯಾಡ್ಜ್ ಇರುತ್ತಲ್ಲ ಫಸ್ಟಿಗೆ ನ್ಯೂ ಕಮರ್ಸ್ ಅನ್ನೋ ಒಂದು ಬ್ಯಾಡ್ಜ್ಗೆ ಅದೆಲ್ಲೋ ಒಂದು ಕಡೆ ಒಂದು ಒಂದು ಉತ್ತೇಜನ ಕೊಡುತ್ತೆ ನಮಗೆ. ಸೊ ತುಂಬ ಪ್ಲಸ್ ಆಯಿತು ಸರ್ ಅದು. ಫಸ್ಟ್ ನಮ್ಮ ಸಿನಿಮಾ ಇಂಟ್ರೊಡ್ಯೂಸ್ ಆಗಿದ್ದು ಅವ್ರ ಸಾಂಗ್ ಇದ್ದಾನೆ ಅಲ್ವಾ, ಸೊ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು, ಆ ಕೈಗಳಿಗೆ ನಾವು ಯಾವತ್ತೂ ರೆಸ್ಪೆಕ್ಟ್ ಕೊಡಲೇಬೇಕು. ಆ್ಯಂಡ್ ಫಸ್ಟು ನಮ್ಮದು ಸಿನಿಮಾ ಒಂದು ಈ ಟಾಮ್ ಅಂಡ್ ಜೆರಿ ಅಂದರೆ ಇಂಟ್ರೊಡ್ಯೂಸ್ ಆಗಿದ್ದು ಆ ಒಂದು ಸಾಂಗಿಂದ. ಅವ್ರಿಗೆ ಯಾವತ್ತಿದ್ರೂ ಒಂದು ನಮ್ಮ ಸಿನಿಮಾ ತಂಡದಿಂದ ಯಾವತ್ತಿದ್ರು ಒಂದು ಹ್ಯೂಜ್ ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ಅದಾದಮೇಲೆ ಇವಾಗ ಆ್ಯಕ್ಚುಲಿ ಜನಗಳು ಬಂದು ಬೇರೆಯವರಿಗೆಲ್ಲ ಮಾರ್ಕ್ಸ್ ಕೊಡಬೇಕು, ಇವಾಗ ಸಾಂಗ್ಗೆ ಆಲ್ರೆಡಿ ಮಾರ್ಕ್ಸ್ ಕೊಟ್ಟಿದ್ದಾರೆ. ಇವಾಗ ಆ್ಯಕ್ಟಿಂಗ್ ವೈಸ್ ಇಂಡಿವಿಜುವಲಿ ಒಬ್ಬೊಬ್ಬ ಕ್ಯಾರೆಕ್ಟರ್ ಅಂತ ತೊಗೊಂಡ್ರು, ಡೈರೆಕ್ಷನ್ ಅಂತ ತೊಗೊಂಡ್ರು, ಟೆಕ್ನಿಕಲಿ ಅವ್ರು ಬಂದು ಮಾರ್ಕ್ಸ್ ಕೊಡಬೇಕು ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಇಂತಿಷ್ಟು ಕೊಡ್ತಿದ್ದೀವಿ ಅಂತ. ಅವರೇ ಒಂಥರ ಜಡ್ಜಸ್ ಇದ್ದಂಗೆ ಇವಾಗ. ಸೊ ನೋಡೋಣ ಅವ್ರು ಹೆಂಗೆ ಇದು ಮಾಡ್ತಾರೆ, ಅದ್ರ ಪ್ರಕಾರ ನಮಗೆ ನೆಕ್ಸ್ಟ್ ಹೋಗೋದಕ್ಕೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಅನ್ಕೊತೀವಿ. ಮ್ಯಾಮ್, ನೀವು ಫಸ್ಟ್ ಜೋಡಿ ಹಾಕಿ ಮಾಡಿದ್ರಿ ಅಲ್ಲಿ ಸೀರಿಯಲ್ ನೋಡಿದಾಗ ಫುಲ್ ಆಂಟಿ ಅಂಕಲ್ಗಳನ್ನೆಲ್ಲ ಬುಟ್ಟಿ ಹಾಕೊಂಡ್ಬಿಟ್ರು. ನೆಕ್ಸ್ಟು ಮಾಯಾ ಬಜಾರ್ ಮಾಡಿದ್ರು, ಮಾಯಾ ಬಜಾರಲ್ಲಿ ಒಳ್ಳೆ ಒಂದು ಲವ್ ಟ್ರ್ಯಾಕ್ ಮಾಡಿ ಅಲ್ಲೂ ಕೂಡ ಯೂತ್ಸ್ಗೆಲ್ಲ ಫುಲ್ಲು ಇದು ಹಾಕೊಂಡ್ಬಿಟ್ರು. ಇಲ್ಲಿ ಟಾಮ್ ಅಂಡ್ ಜೆರಿನೂ ಈ ತರ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಟಾಮ್ ಅಂಡ್ ಜೆರಿ ಮೂಲಕ ಇನ್ ಯಾರ್ಯಾರು ಬುಟ್ಟಿ ಹಾಕೋಬೇಕು ಅಂತಿದ್ರ? ಟಾಮ್ ಅಂಡ್ ಜೆರಿಲಿ ಎಲ್ಲರನ್ನೂ ಒಟ್ಟಿಗೆ ಸೇರ್ಸೋಣ ಅಂತ. ಹಂಗೆ ಟೋಟಲ್ ಬುಟ್ಟಿ ಇವ್ರದೆ, ಬುಟ್ಟಿ ನಂದೇ, ಫುಲ್ ಬಾಸ್ಕೆಟ್ ಎಲ್ಲ ನಂದೇ ಅಂತ. ಬುಟ್ಟಿ ಇಟ್ಕೊಂಡು ಸೊಪ್ಪು ಸೊಪ್ಪು ಬುಟ್ಟಿ ಬಾಬಮ್ಮ ಅಂತಲ್ವಾ ನಿಮ್ಮ ಹೆಸರು? ಅದೇ ಇವಾಗ ನೋಡೋದ್ ಚೇಂಜ್ ಆಗ್ಬಿಡ್ತು ನೋಡೋದ ಕ್ಯಾರೆಕ್ಟರ್ ಅದು ರಿಯಲ್ ಕ್ಯಾರೆಕ್ಟರ್. ಅಂಡ್ ಮ್ಯಾಮ್, ನೀವು ಮಾಯಾ ಬಜಾರ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರ, ಆ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು, ಅವ್ರ ಜೊತೆಗೆ ಇದ್ದಿದ್ದಂಥ ಒಡನಾಟ ಹೇಗಿತ್ತು? ಒಂಥರ ತುಂಬ ಚೆನ್ನಾಗಿದೆ. ಅಪ್ಪು ಸರ್ ಜೊತೆ ಎಷ್ಟೋ ಜನ ಅನ್ಕೋತಾ ಇರ್ತಾರೆ ಒಂದು ಆಟೋಗ್ರಾಫ್ ಬೇಕು ಅಥವಾ ಒಂದು ಫೋಟೋಗ್ರಾಫ್ ಬೇಕು ಅಂತ. ಬಟ್ ನನಗೆ ಅವ್ರ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡುವಂಥ ಏನೋ ಭಾಗ್ಯ ಸಿಕ್ತು, ಸೌಭಾಗ್ಯ ಸಿಕ್ತು. ಆ್ಯಕ್ಚುಲಿ ಐ ವಾಸ್ ಡ್ಯಾಮ್ ಲಕ್ಕಿ. ಪ್ರತಿಯೊಂದು ಇಂಟರ್ವ್ಯೂಲೂ ನಾನು ಹಿಂಗೆ ಅವ್ರ ಪಕ್ಕನೇ ಕೂತು, ಐ ಆಮ್ ಆಲ್ವೇಸ್ ಆನ್ ಇಸ್ ಲೆಫ್ಟ್ ಸೈಡ್ ಅವ್ರ ರೈಟ್ ಸೈಡ್, ಒಟ್ಟಿನಲ್ಲಿ ಅವ್ರ ಪಕ್ಕನೇ ಕೂತ್ಕೊಂಡಿದ್ದೆ. ನಾನು ನಂಗೆ ಒಂಥರ ಏನಂತಾರೆ, ಐ ವಾಸ್ ಸೋ ಬ್ಲೆಸ್ಡ್ ಟು ಬಿ ಅ ಪಾರ್ಟ್ ಆಫ್ ಹಿಸ್ ಪ್ರೊಡಕ್ಷನ್ ಹೌಸ್. ಆ್ಯಂಡ್ ಅವರ ಬ್ಯಾನರಲ್ಲಿ ಡೆಬ್ಯೂ ಮಾಡೋದು ಅಂದರೆ ಒಂಥರ ಇಟ್ ಸಮಥಿಂಗ್ ಹ್ಯೂಜ್. ಬಟ್ ಏನಂತಂದರೆ, ಒಂದು ಐ ಫೀಲ್ ಐ ಆಮ್ ರಿಯಲಿ ಅನ್ಲಕ್ಕಿ ಅಂತಂದರೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಆಗಲಿಲ್ಲ. ಬಟ್ ಏನಂತಂದರೆ, ಇದಕ್ಕೂ ಅಷ್ಟೇ, ಈ ಟ್ರೇಲರ್ ಲಾಂಚ್ ಮಾಡಬೇಕಿತ್ತು ಅದು ಆಗಲಿಲ್ಲ. ಅದೊಂಚೂರು ಬೇಜಾರಿದೆ. ಬಟ್ ಒಂದು ಖುಷಿ ವಿಚಾರ ಏನಂತಂದರೆ, ಹೀ ಈಸ್ ಆಲ್ವೇಸ್ ವಿತ್ ಅಸ್, ಬಿಟ್ವೀನ್ ಅಸ್, ಇನ್ನೋ ಅರೌಂಡ್ ಅಸ್.
ಹಾಯಾಗಿದೆ ಸಾಂಗ್ಗೆ ಟ್ವೀಟ್ ಮಾಡಿದ್ದಾರೆ ಸೇಯಿಂಗ್ ತುಂಬ ಚೆನ್ನಾಗಿದೆ, ಟೀಮ್ ಜೊತೆ ಮಾತಾಡಿದ್ದಾರೆ, ಯಾರಿದು ಹೊಸಬ್ರು, ನಾನು ಡೆಫಿನೆಟ್ಲಿ ಬಂದು ನೋಡ್ತೀನಿ ಚಿತ್ರ ಅಂತೆಲ್ಲ ಹೇಳಿದ್ದಾರೆ. ಅದೊಂಚೂರು ಬೇಜಾರಿದೆ, ಬಟ್ ಆದರೂ ಇವಾಗ ಅದು ಹೇಳಿದಾರಲ್ಲ, ಆಬ್ವಿಯಸ್ಲಿ ಹಿಸ್ ಸೋಲ್ ವಿಲ್ ಕಮ್ ಅಂಡ್ ವಾಚ್ ದ ಮೂವಿ, ಯಾರ್ದೋ ಮೂಲಕ ಇನ್ನೇಂಗೋ, ಬಟ್ ಡೆಫಿನೆಟ್ಲಿ ನೋಡ್ತಾರೆ, ಆ್ಯಂಡ್ ಡೆಫಿನೆಟ್ಲಿ ಅವ್ರಿಗೂ ಖುಷಿ ಆಗುತ್ತೆ. ಈಗ ಬೇರೆ ಸೆಲೆಬ್ರಿಟಿಗಳು ಈ ಫಿಲಮ್ಗೆ ವಿಶ್ ಮಾಡಿರೋ ಸೊ ಈಗ ಒಬ್ಬೊಬ್ಬರೆ ಅಂದರೆ ಇನ್ನೂ ಗೊತ್ತಾಗಬೇಕು ಅವರಿಗೆ ಸಿನಿಮಾ ಹೆಂಗಿದೆ ಅಂತೇಳಿ, ಒಬ್ಬೊಬ್ಬರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ, ಇನ್ನು ಸಿನಿಮಾ ನಾಳೆ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ ಯಾರ್ಯಾರ ಒಪಿನಿಯನ್ ಹೆಂಗಿರುತ್ತೆ ಅಂತ. ಅವ್ರಿಗೆ ಕೂಡ 14th ಅವ್ರಿಗೆ ಸೆಲೆಬ್ರಿಟಿ ಶೋಸ್ ಇದೆ, ಸೊ ಅವತ್ತು ಬರೋವಂಥ ಪ್ರತಿಯೊಬ್ಬ ಕಲಾವಿದರು ಕೂಡ ಅವ್ರೇನು ರಿವ್ಯೂಸ್ ಕೊಡ್ತಾರೆ ಅದ್ರ ಮೇಲೆ ನಮ್ಮದು ಒಂದು ಖುಷಿ ಇರುತ್ತೆ. ಅವ್ರದ್ದೊಂದು ತೊಗೊಂಡ್ಲೇಬೇಕಲ್ವ, ಹಿರಿಯ ಕಲಾವಿದರು ಎಷ್ಟೋ ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅವ್ರದ್ದು, ಅದನ್ನು ಅವ್ರೇನೇ ಪ್ಲಸ್ ಆ್ಯಂಡ್ ಮೈನಸ್ ಏನೇ ಹೇಳಿದ್ರು ಪಾಸಿಟಿವ್ ಆಗಿ ನಾವು ರಿಸೀವ್ ಮಾಡ್ಕೊತೀವಿ. ಸರ್, ಮೊದಲನೇದಾಗಿ ಸಾಂಗ್ ಬಂದ ತಕ್ಷಣ ನಾವು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ನೋಡ್ತಾ ಇದ್ವಿ, ಯಾರಿದು ಹೀರೋ ಅಂತ ಯೋಚನೆ ಮಾಡ್ತಾ ಇದ್ವಿ. ಆಗ ಎಲ್ಲೋ ನೋಡಿದ ಮಗ, ಎಲ್ಲೋ ನೋಡಿದ ಮಗ ಅಂತ ಹೇಳ್ತಾನೆ. ಇಂದ ಒಂದ್ ಎರಡು ದಿನ ಅಂದ್ರೆ ನಾಲ್ಕ ಬಂತು ಗಂಟು ಮುಂಟೆ ಸಿನಿಮಾದ ವಿಲರ್ ಬ್ಯಾಕ್ ಮಾಡಿದ್ದು ಅಂತ, ಅವರೇ ಬೇರೆ ತರ ನೀವೇ ಬೇರೆ ತರ ಇದಾರಲ್ಲ ಅಂತ ಫುಲ್ ಡಿಸ್ಕಷನ್. ಅವರಲ್ಲ ಅಂತ ಒಂದಿಬ್ರು, ಅವರೇ ಅಂತ ಒಂದಿಬ್ರು. ಸೊ ಕೊನೆಗೆ ನೋಡಿದಾಗ ನೀವೇನೆ ಆ ಗಂಟು ಮುಂಟೆಯಿಂದ ಟಾಮ್ ಅಂಡ್ ಜೆರಿಗೆ ಟ್ರಾನ್ಸ್ಫಾರ್ಮೇಶನ್, ಅಲ್ಲಿ ನೋಡಿದ್ರೆ ಪೂರ್ತಿ ಗಡ್ಡ ಇಲ್ಲ, ಪೂರ್ತಿ ಫುಲ್ ಚಿಕ್ಕಡುಗು ಅಂತಾರ, ಇಲ್ಲಿ ನೋಡಿದ್ರೆ ಫುಲ್ ಟ್ರಾನ್ಸ್ಫಾರ್ಮೇಶನ್. ಸೊ ಆಕ್ಚುಲ್ ಆಗಿ ಫಸ್ಟ್ ಹಿಂಗೆ ಇದ್ದಿದ್ದು ನಾನು, ಬಿಫೋರ್ ಗಂಟು ಮುಟ್ಟೆ ಇದೇ ಥರನೇ ಇದ್ದಿದ್ದು, ಫಿಸಿಕ್ಕು ಪ್ರತಿಯೊಂದು ಹಿಂಗೆ ಇದ್ದಿದ್ದು. ಅದಾದಮೇಲೆ ಗಂಟು ಮುಟ್ಟೆಗೆ ಅಂಥೇಳಿ ಆ ಥರ ಟ್ರಾನ್ಸ್ಫಾರ್ಮೇಷನ್ ಆಗಲೇಬೇಕು. ಬರೀ ಒಂದು ಕ್ಯಾರೆಕ್ಟರ್ ಅಂದರೆ ಬರೀ ಮೀಸೆ ತೆಗಿ ಗಡ್ಡ ತೆಗಿ ಆ ಥರ ಹೋದ್ರೆ ಆಗಲ್ಲ, ಮ್ಯಾನರಿಸಮ್ ಸೆಟ್ ಆಗಬೇಕಲ್ವಾ. ಸೊ ಅದಕ್ಕೋಸ್ಕರ ಆ್ಯಂಡ್ ಅದು ಕರ್ತವ್ಯ ಪ್ರತಿಯೊಬ್ಬ ಕಲಾವಿದೊಂದು ದೊಡ್ಡ ವಿಷಯ ಅಂತ ಹೇಳೋದಕ್ಕಿಂತ ಅದೊಂದು ಕರ್ತವ್ಯ, ನಾವು ಆಗಲೇಬೇಕು ವಾಟರ್ ಥರ, ನಾವು ಅದಕ್ಕೆ ಯಾವುದೇ ವೆಸಲ್ಗೆ ಹಾಕಿದ್ರು ನಾವು ಆ ಥರ ಆಗಲೇಬೇಕು. ಸೊ ಅದಾದಮೇಲೆ ಮತ್ತೆ ಟಾಮ್ ಆ್ಯಂಡ್ ಜೆರಿ ಅಗೇನ್, ಹಂಗೆ ಎಷ್ಟು ದಿನ 10th ಸ್ಟೋರಿ ಮಾಡ್ತಾರೆ ಮಾಡಲ್ಲ. ಆ್ಯಂಡ್ ಇಂಡಸ್ಟ್ರಿ ನಾವು ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನ ಮಾಡ್ಕೊಂಡು ಹೋಗ್ಬೇಕು ನಾವು. ಆ್ಯಂಡ್ ಕಮರ್ಷಿಯಲ್ ಇಟ್ ಕೊಟ್ಟಾಗ್ಲೇ ಪ್ರತಿಯೊಬ್ಬ ಇವಾಗ ನೋಡಿ ಎಲ್ಲರಿಗೂ ಎಂಥ ಅವ್ರ ಪರ್ಫಾರ್ಮೆನ್ಸ್ ಕೊಡೋವಂಥ ಆರ್ಟಿಸ್ಟ್ ಅಂತ ಹೇಳಿದ್ರು ಕಮರ್ಷಿಯಲ್ ನಿಲ್ಲಬೇಕು ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ, ನಿಲ್ಲಬೇಕು. ನಾನೇನೋ ಒಂದು ಡಿಫ್ರೆಂಟಾಗಿ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದರೆ ಸಮ್ಟೈಮ್ಸ್ ಟೆಕ್ನಿಕಲಿ ಸಪೋರ್ಟ್ ಕೂಡ ಬೇಕಾಗುತ್ತೆ. ನೋಡಿದರೆ ಟೆಕ್ನಿಕಲಿ ಸಪೋರ್ಟ್ ಇದ್ರೆ ಒಂದು ಸಿನಿಮಾ ನೆಕ್ಸ್ಟ್ ಲೆವೆಲ್ ನಿಲ್ಲೋಕೆ ಸಾಧ್ಯ, ಅದನ್ನು ನಾನು ಯಾವಾಗಲೂ ಪಾಯಿಂಟಲ್ಲಿ ಇಟ್ಕೊತೀನಿ. ಸೊ ಕಮರ್ಷಿಯಲ್ ನಾವು ನಿಲ್ಲೋಣ, ಅದಾದಮೇಲೆ ಎಕ್ಸ್ಪೆರಿಮೆಂಟ್ಗಳು ಇದ್ದೇ ಇರುತ್ತೆ, ಹಂಗೆ ಮಾಡೋಣ ಅಂದ್ಕೊಂಡು. ಸೊ ಹಂಗೆ ಟ್ರಾನ್ಸ್ಫರ್ ಮತ್ತೆ ಆಗಿದ್ದಕ್ಕೆ ಟಾಮ್ ಆ್ಯಂಡ್ ಜೆರಿ, ಇಲ್ಲಾಂದ್ರೆ ಟಾಮ್ ಆ್ಯಂಡ್ ಜೆರಿ ಸಿಗ್ತಿಲ್ಲ. ಈಗ ಟಾಮ್ ಆ್ಯಂಡ್ ಜೆರಿ ಸಿನಿಮಾಗೆ ಆ ಕ್ಯಾಸ್ಟಿಂಗ್ ಪ್ರೋಸೆಸ್ ಬಗ್ಗೆ, ನೀವಿಬ್ಬರೇ ಈ ಟಾಮ್ ಈ ಜೆರಿ ಅಂತ ಸೆಲೆಕ್ಟ್ ಆಗಿದ್ದು ಯಾವಾಗ ಹೇಗೆ? ಫಸ್ಟ್ ನನ್ನ ಗಂಟು ಮುಟ್ಟೆ ಇನ್ನು ಥಿಯೇಟ್ರಲ್ಲಿ ಇತ್ತು, ಆ ಟೈಮಲ್ಲಿ ನಾನು ಆಡಿಷನ್ಗೆ ಅಂತ ಬಂದೆ. ಇನ್ನೊಂದು ಮೋಸ್ಟ್ಲಿ 35 days ಮೇಲೆ ಆಗಿತ್ತು ಅಂತ ಅನ್ಕೊತೀನಿ ಥಿಯೇಟ್ರಲ್ಲಿ ಇತ್ತು ಸಿನಿಮಾ. ಆಗ ಆಡಿಷನ್ ಬಂದಾಗ ನಾನು ಫಸ್ಟ್ ಸೆಲೆಕ್ಟ್ ಆದೆ, ಅದಾದಮೇಲೆ ಇವ್ರು ಸೆಲೆಕ್ಟ್ ಆಗಿಂತ ಮುಂಚೆ ಇನ್ನೊಬ್ರು ಇದ್ದರು. ಸೊ ಆರ್ಟಿಸ್ಟ್ ಅಂತ ಹೇಳಿದ್ರೆ ಅಂದಾಚಂದ ಎಲ್ಲದಕ್ಕಿಂತ ವೈಪ್ ಸೆಟ್ ಆಗಬೇಕು ಸರ್, ನಾನು ನಂಬೋದು. ಅದರಲ್ಲೂ ತುಂಬ ಹೊತ್ತು ನಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾರೆ ಅಂದರೆ ವೈಪ್ ಸೆಟ್ ಆಗಬೇಕು. ತಂದೆ ತಾಯಿ ಯಾವುದೇ ಕ್ಯಾರೆಕ್ಟರ್ ಆದ್ರೂ ಸಮ್ಟೈಮ್ಸ್ ಏನೋ ಮಾಡೋಕ್ಕಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು. ಬಟ್ ಯಾವ್ದು ನಮ್ಮ ಕೈಯಲ್ಲಿರುತ್ತೆ, ಯಾವ್ದು ನಾವು ಹೇಳಿ ಇದು ಮಾಡುತ್ತೆ, ಅದರಲ್ಲೂ ಕೆಮಿಸ್ಟ್ರಿನೇ ತುಂಬ ಇಂಪಾರ್ಟೆಂಟು ಈ ಸಿನಿಮಾದಲ್ಲಿ. ಸೊ ಹಂಗಾಗಿ ಅವ್ರು ನನಗೆ ಫಸ್ಟಿನವರು ಅಷ್ಟು ಇದಾಗಿಲ್ಲ. ಈವನ್ ಗಂಟು ಮೂಟೆ ಕೂಡ ಸೇಮ್ ಪ್ರೊಸೆಸ್ ಆಗಿತ್ತು, ಅಲ್ಲೂ ಹಂಗೆ ವೈಪ್ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಏನಿರುತ್ತೆ ಅದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ಬೇಕು. ವೈಪ್ ಸೆಟ್ ಆಗಿರೋದು ಇಲ್ಲ ಸರ್, ಆಗ್ತಾ ಇಲ್ಲ ಆ ಥರ. ಅದಾದಮೇಲೆ ಇವ್ರು ಬಂದರು, ನಾನು ಆ್ಯಪ್ಟ್ ಅನ್ನಿಸ್ತು, ಆ ಕ್ಯಾರೆಕ್ಟರ್ಗೆ ಆ್ಯಪ್ಟ್ ಅಂತ ಅನ್ನಿಸ್ತು. ಇವ್ರು ಕೂಡ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು. ಸೊ ಓಕೆ ಅಂದ್ರೆ ನನ್ನ ಕಡೆಯಿಂದ ಓಕೆ ಸರ್, ಪರವಾಗಿಲ್ಲ, ನಿಮ್ಮ ಡಿಸಿಷನ್ ಇದೆ. ಸೊ ಸರ್, ಕೇಳ್ಪಟ್ಟೆ ತೀರ್ಥಹಳ್ಳಿನಲ್ಲಿ ಒಂದು 30 ಕಟೌಟನ್ನು ನಿಲ್ಲಿಸ್ತಿದ್ದಾರೆ ಈ ಸಿನಿಮಾದು ಅಂತ, ಟಾಮ್ ಆ್ಯಂಡ್ ಜೆರಿದು. ಆ್ಯಂಡ್ ತೀರ್ಥಹಳ್ಳಿನಲ್ಲಿ ಫಸ್ಟ್ ಕಟೌಟ್ ಇದು ನಿಲ್ಲಿಸ್ತಾ ಇರೋದು ಕನ್ನಡ ಸಿನಿಮಾದು, ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಇಲ್ಲ ಯಾವುದು ಸರ್, ಅಭಿಮಾನ ಅಂತ ಎಲ್ಲಿಂದ ಹುಟ್ಟುತ್ತೆ ಹೇಳೋಕ್ಕಲ್ಲ, ಯಾವ ಎಂಡಿಂದ ಬೇಕಾದರೂ ಅದು ಸ್ಟಾರ್ಟ್ ಆಗ್ಬೋದು. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ ತೋರಿಸೋ ಒಂದು ಪ್ರೀತಿ ಅಂದರೆ ಅದು ಅಂತ ನಾನು ನಂಬ್ತೀನಿ. ಬೇರೆದು ನನಗೆ ಬೇರೆದ್ರ ಬಗ್ಗೆ ಡಿಸ್ಕಸ್ ಕೂಡ ಮಾಡಲ್ಲ. ಎಕ್ಸ್ಪೆಕ್ಟೇಷನೇ ಇಲ್ಲದೇ ಒಂದು ಪ್ರೀತಿ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಆ ಒಂದು ಅಭಿಮಾನ. ಅದಕ್ಕೆ ಯಾವತ್ತಿದ್ರೂ ನಾವು ಒಂದು ಬೇರೆ ಒಂದು ಸ್ಥಾನ ಬೇರೆ ಒಂದು ಪ್ಲೇಸ್ ಇಡಲೇಬೇಕು. ಅದಕ್ಕೋಸ್ಕರನೇ ಅಲ್ವಾ ಎಷ್ಟೋ ಜನ ಅಭಿಮಾನಿ ದೇವರುಗಳು ಅಂತೇಳಿ ಅದನ್ನು ಪೂಜಿಸೋದು ಅಭಿಮಾನಿಗಳನ್ನ. ಸೊ ಹಂಗಾಗಿ ಅದೊಂದು ತುಂಬ ಖುಷಿ ಇದೆ. ಅಲ್ಲೊಂದು ಒಂದು ಹಬ್ಬದ ವಾತಾವರಣ ಸ್ಟಾರ್ಟ್ ಆಗಿಬಿಟ್ಟಿದೆ, ಇಡೀ ಎಲ್ಲ ಕಡೆನೂ ಹಾಕಿದ್ದಾರೆ ಬ್ಯಾನರ್ಸ್ಗಳು, ಅದನ್ನೆಲ್ಲ ಹಾಕಿದ್ದಾರೆ. ನಾನು ಹೋಗಿ ವೆಯ್ಟ್ ಮಾಡ್ತೀನಿ, ಬಟ್ ಫ್ರೈಡೇ ಸಾಟರ್ಡೆ ಸಂಡೇ ನಾನು ಇಲ್ಲಿರಬೇಕು. ಸೊ ಮಂಡೆ ಅಂತೂ ನಾನು 100% ಅಲ್ಲಿ ಹೋಗೇ ಹೋಗ್ತೀನಿ ಸರ್. ಸೊ ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ಪ್ರೀತಿ ಕೊಡೋದು ಅಂತಂದರೆ ಅದೇ ಥರ ಸಿನಿಮಾದಲ್ಲೂ ಒಂದಿದೆ. ಕಾಜಲ್ ಸಾಂಗಲ್ಲಿ ಇವರು ಪಾಪ ವಿತೌಟ್ ಎಕ್ಸ್ಪೆಕ್ಟೇಷನ್ ಅನ್ನಷ್ಟು ಪ್ರೀತಿ ಕೊಡ್ತಾ ಇರ್ತಾರೆ, ಸಿನಿಮಾದಲ್ಲಿ ಅದೇ ಥರನೇ ಇವ್ರ ಕ್ಯಾರೆಕ್ಟ್ರು ನಿಮ್ಮ ಕ್ಯಾರೆಕ್ಟ್ರು. ಹಾಂ ಆ್ಯಕ್ಚುಲಿ ಅವಳು ಹಾಗೆ ಎಲ್ಲರನ್ನೂ ಪ್ರೀತಿಸತ್ ಕಲಿಬೇಕು. ಟ್ರೇಲರ್ ನೋಡ್ತೀರಾ, ಪ್ರೀತಿ ವಿಶಾಲವಾಗಿರೋದು, ಎಲ್ಲರನ್ನೂ ಪ್ರೀತಿಸತ್ ಕಲಿಬೇಕು ನಾವು. ನಮಗೇನೊಬ್ರು ಯಾರೊಬ್ರು ಗುರ್ತಿರ್ಬೇಕಾಗಿಲ್ಲ ನಾವು ಅವ್ರಿಗೆ ಪ್ರೀತಿ ತೋರಿಸೋಕ್ಕಿಂತ ಪ್ರೀತಿ ಕೊಡೋಕ್ಕೆ. ಮ್ಯಾಕ್ಸಿಮಮ್ ಏನು ಅವ್ರು ನಾವು ಮುಖ ತೆಗೆಸ್ಕೊಂಡು ಹೋಗ್ತಾರೆ ಹೊರತು ಬೇರೆ ಏನೂ ಆಗೋದಿಲ್ಲ. ಸೊ ಇಟ್ ಶೋಸ್ ದೇರ್ ಓನ್ ಕ್ಯಾರೆಕ್ಟರ್ ಬಿಟ್ಟರೆ ನಮ್ದಲ್ವಲ್ಲ. ಸೊ ಹಂಗಿಂದೆ ಬಟ್ ಅವಳಿಗೆ ಈ ಕಂಬದ ಮೇಲೆ ಪ್ರೀತಿಯಾಗಿ ಹೋಗುತ್ತೆ.
ಏನ್ ಮಾಡೋದು ಅದ್ ನೋಡಿ ಹುಡುಗಿರು ಹೋಗ್ಲಿ ಐ ಲವ್ ಯು ಹೇಳಕ್ ಆಯ್ತಾ ಇರ್ತಾರೆ ಹುಡುಗರು ಇವಳು ಮುತ್ಕೊಡ್ತಾ ಇದ್ರು ಹಿಂಗ್ ಒರ್ಸ್ಕೋತಾರೆ ಹೇ ಏನ್ ಹಣೆ ಬರಾನು ವೈ ಸತ್ಯ ವೈ ಕಂಬಕ್ಕೆ ಇನ್ನೊಂದು ಕಂಬ ಟಚ್ ಆಗಿರುತ್ತೆ ಯಾವ್ದಿದು ಅಂತ ಹಿಂಗ್ ನೋಡಿರ್ತಾನೆ ಓಕೆ ಧೂಳಗಿಳಾಗಿರ್ಬೇಕು ಅಂತ ಒರ್ಸಿರ್ತಾನೆ ಅಷ್ಟೇ ಸೊ ಈ ಸಿನಿಮಾದ ಡೈರೆಕ್ಟರ್ ರಾಘವ್ ವಿನಯ್ ಶಿವಗಂಗೆ ಇವ್ರ ಬಗ್ಗೆ ನೀವೇನು ಹೇಳ್ತೀರಾ ಒಳ್ಳೆ ರೈಟರ್ ಅವರು ಸೊ ಒಳ್ಳೆ ರೈಟರ್ ಉಳಿದಿದ್ದು ಇವ್ರು ಹೇಳ್ತಾರೆ ಹೇಳಿ ನಾವು ಹೇಳ್ಬಿಟ್ಟಿದೀವಲ್ವ ನೀವು ಹೇಳಿ ವಿನಯ್ ಸರ್ ಇಸ್ ಒನ್ ಅಮೇಸಿಂಗ್ ಡೈರೆಕ್ಟರ್ ಆಕ್ಚುಲಿ ಇಂಡಸ್ಟ್ರೀಲಿ ಈ ತರ ಡೈರೆಕ್ಟರ್ಸ್ ತುಂಬಾ ಕಮ್ಮಿ ನನಗೆ ನನ್ನ ಪುಣ್ಯ ಏನಂತಂದರೆ ಎರಡೂ ಡೈರೆಕ್ಟರ್ಸ್ ಅಮೇಝಿಂಗ್ ಆಗಿ ಸಿಕ್ಬಿಟ್ರು ನನಗೆ ವಿನಯ್ ಸರ್ ಆಗಿರ್ಬೋದು ರಾಧಾ ಸರ್ ಆಗಿರ್ಬೋದು ಅಮೇಝಿಂಗ್ ಇವರಂದು ಹಿ ಸೋ ಕ್ಲಿಯರ್ ಎವ್ರಿಬಡಿ ಒಂಥರ ಅವ್ರ ವಿಷನ್ ಇಸ್ ವೆರಿ ಕ್ಲಿಯರ್ ನನಗೆ ಈ ಶಾಟ್ ಹಿಂಗೆ ಬರಬೇಕು ಅಥವಾ ದಿಸ್ ಇಸ್ ಲೈಫ್ ಅನ್ನೋದೊಂದು ವಿಷನ್ ಇದೆಯಲ್ಲ ಅವ್ರಿಗೆ ದಟ್ ಕಾನ್ಫಿಡೆನ್ಸ್ ಈಸ್ ಅಮೇಝಿಂಗ್ ಅವ್ರ ಜೊತೆ ಕೆಲಸ ಮಾಡೋದು ಒಂಥರ ನನಗಂತೂ ದೊಡ್ಡ ಪುಣ್ಯ ಇದ್ದಂಗೆ ಆಯಿತು ಬಿಕಾಸ್ ಎಷ್ಟೋ ವಿಚಾರಗಳು ಅವರಿಂದ ಕಲ್ತ್ಕೊಂಡಿದ್ದೀನಿ ನಾನು ಟೆಕ್ನಿಕಲಿ ಆಗಿರ್ಬೋದು ಅಥವಾ ನನ್ನ ಆನ್ ಸ್ಕ್ರೀನ್ ಪ್ರೆಸೆನ್ಸ್ಗಾಗಿರ್ಬೋದು ಆರ್ ಪರ್ಸನಲ್ ಲೈಫ್ಗೆ ಏನೋ ಒಂದಷ್ಟು ಗೈಡೆನ್ಸ್ ಕೊಟ್ಟಿದ್ದಾರೆ ಒನ್ ಅಮೇಝಿಂಗ್ ಪರ್ಸನ್ ಸರಿ ಈಗ ಪ್ಯಾಂಡಮಿಕ್ ಆದಮೇಲೆ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಿದೆ ಆ್ಯಂಡ್ ಮೇಜರ್ಲಿ ತುಂಬ ಸಿನಿಮಾಗಳು ರಿಲೀಸ್ ಆಗ್ತಿದೆ ಪ್ರತಿ ವಾರನೂ ತುಂಬ ಸಿನಿಮಾಗಳು ಬರ್ತಿದೆ ಆ್ಯಂಡ್ ಪ್ರತಿಯೊಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಗೂ ಒಬ್ಬ ಆಡಿಯನ್ಸ್ಗೆ ಅವನಿಗೂ ಅವನ ಹಣಕಾಸಿನ ಒಂದು ಇದು ಕಡಿಮೆ ಆಗಿದೆ ಪ್ಯಾಂಡಮಿಕ್ ಬಂದಿರೋದ್ರಿಂದ ಸೊ ಒಬ್ಬ ಒಂದು ಸಿನಿಮಾನ 200 ರೂಪಾಯಿ ಕೊಟ್ಬಿಟ್ಟು ನೋಡಬೇಕು ಅಂದರೆ ಅವ್ನಿಗೆ ಎಲ್ಲ ಸಿನಿಮಾ ನೋಡೋಕ್ಕಾಗಲ್ಲ ಪ್ರಾಬಬ್ಲಿ ಒಂದು ವಾರದಲ್ಲಿ ರಿಲೀಸ್ ಆಗೋ ಎಲ್ಲ ಸಿನಿಮಾಗಳನ್ನು ನೋಡೋಕ್ಕಾಗಲ್ಲ ಸೊ ಅದರಲ್ಲಿ ಒಂದು 5 ಸಿನಿಮಾಗಳು ರಿಲೀಸ್ ಆಗ್ತಿದೆ ಅಂದಾಗ ನಿಮ್ಮ ಸಿನಿಮಾನೇ ಆಡಿಯನ್ಸು ಏನಕ್ಕೆ ಬಂದು ನೋಡಬೇಕು ಒಂದು ಹೊಸ ಫ್ಲೇವರ್ ಸರ್ ಈಗ ಒಂದು ಒಂದು ಏರಿಯಾದಲ್ಲಿ 10 ಹೋಟೆಲ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ 10 ಹೋಟೆಲ್ಸಿನ ರುಚಿನೂ ಅವ್ರಿಗೆ ಗೊತ್ತಿರುತ್ತೆ ಆ 200 ರೂಪಾಯಿ ಇಟ್ಕೊಂಡಿದ್ದು ಆ 10 ಹೋಟೆಲ್ ಹೋಗೋಣ ಹೊಸದೊಂದು ಹೋಟೆಲ್ ಓಪನ್ ಆಗಿರುತ್ತೆ ಅಂತ ಟೈಮ್ ಒಂದ್ಸತಿ ಅದನ್ನ ರುಚಿ ನೋಡೋಣ ಆಸ್ ಅ ಪರ್ಸನ್ ಡೆಫಿನೆಟ್ಲಿ ನಾವಂತೂ ಹೊಸ ಹೋಟ್ಲ್ ಯಾವುದಿದೆ ಅಂತ ಅದಕ್ಕೆ ಹೋಗಿ ಟ್ರೈ ಮಾಡ್ತೀವಪ್ಪ ನನ್ನ ಕಡೆ ನಾನು ಅನ್ನೋದು ಅಂತ ಹೇಳಿದ್ರೆ ರುಚಿ ಚೆನ್ನಾಗಿತ್ತು ಅಂತೇಳಿ 4 ಜನ ಕೇಳ್ತಾರ ಪಾಪ ಆ ಹೋಟ್ಲು ಚೆನ್ನಾಗಾಗುತ್ತಾ ಸೊ ಹಂಗೆ ಸರ್ ನಮ್ಮ ಸಿನಿಮಾ ಒಂದು ಹೋಟೆಲ್ ಅಂತ ನಾನು ಅದು ನನ್ನ ನನ್ನ ಕಡೆಯಿಂದ ನಾನು ಅನ್ಕೊಂಡಿದ್ದೆ ಬ್ರಿಲಿಯಂಟ್ ಆನ್ಸರ್ ನೀವೇನು ಹೇಳ್ತೀರಾ ಒಬ್ವಿಯಸ್ಲಿ ಒಂದು ಹೊಸ ಥರ ಏನೋ ಪ್ರಯತ್ನ ಪಟ್ಟಿದ್ದೀವಿ ಒಬ್ವಿಯಸ್ಲಿ ನಿಮ್ಗೆ ಎಲ್ಲರಿಗೂ ಹಾಯಾಗಿದೆ ಸಾಂಗ್ ಅಂದ್ರೆ ಸಖತ್ ಇಷ್ಟ ಆಗಿದೆ ಮೂವಿಲಿ ಆ ಪ್ಲಾಟ್ ಎಲ್ಲಿ ಬರುತ್ತೆ ಹೇಗಿರುತ್ತೆ ಒಬ್ವಿಯಸ್ಲಿ ನಾವು ಇಡೀ ಕ್ಲಿಪ್ಪಿಂಗ್ ತೋರಿಸಿಲ್ಲ ಹಾಯಾಗಿದೆ ಸಾಂಗಲ್ಲಿ ಸೊ ಅದನ್ನು ನೋಡೋಕ್ಕಾದ್ರೂ ಜನ ಮಧ್ಯೆ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ ಇಂಥ ಕಂಬ ಮತ್ತೆ ಒಂದು ಮೆಂಟಲ್ ಪೇಷಂಟ್ ಮಧ್ಯದಲ್ಲಿ ಹೆಂಗ್ ಲವ್ ಆಗುತ್ತೆ ಇಷ್ಟೆಲ್ಲ ಇರಿಟೇಷನ್ ಇದ್ರು ಲವ್ ಆದ್ರೆ ಆ ಲವ್ ಹೆಂಗಿರುತ್ತೆ ಸೊ ಅದ್ರ ಮಧ್ಯೆ ಏನೋ ಕಾನ್ಫ್ಲಿಕ್ಟ್ಸ್ ಬಂದ್ರೆ ಅಥವಾ ಏನು ಒಂದು ಒಳ್ಳೆ ಪ್ರಪೋಸ್ ಸೀನ್ ಇದೆ ಅಲ್ಲಮ್ಮ ಒಂದು ಒಳ್ಳೆ ಪ್ರಪೋಸ್ ಸೀನ್ ಕೂಡ ಅಮೇಜಿಂಗ್ ಸೀನು ಇವ್ರು ಮಾಡ್ತೀರಾ ನೀವು ಮಾಡ್ತೀರಾ ನೋಡಿ ಕತೆ ನೋಡಿ ಅಲ್ಲಿ ಓಕೆನಾ ಆ ಒಂದು ಸೀನ್ ನನಗೂ ತುಂಬ ಇಷ್ಟ ಆ ಸೀನ್ ಸೊ ಅಲ್ಲಿ ಒಂದು ಕಂಟೆಂಟ್ ಇದೆ ವಿಷಯ ಇದೆ ಮಿಡಲ್ ಕ್ಲಾಸ್ ಹುಡುಗರದು ಮೈನ್ ಆಗಿ ನಿಂತಿರೋದೇ ಮಿಡಲ್ ಕ್ಲಾಸ್ ಹುಡುಗ ಸೊ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಮಿಡಲ್ ಕ್ಲಾಸ್ ಅಲ್ವಾ ಸರ್ ಎಲ್ಲರೂ ಕೂಡ ನನಗೆ ಅದು ಅಪೀಲ್ ಆಗಿದ್ದೆ ಫಸ್ಟ್ ಈ ಸ್ಕ್ರಿಪ್ಟ್ ನಾನು ಚೂಸ್ ಮಾಡ್ಬೇಕಂತ ಅನಿಸಿದ್ದೆ ಆ ಒಂದು ಕಂಟೆಂಟ್ಗೋಸ್ಕರ ಸೊ ಎಷ್ಟು ದಿನ ಅವ್ರು 30 ರೂಪಾಯಿ ಪೆಟ್ರೋಲ್ ಹಾಕ್ಸಿ ಅಂತ ಒಂದು ಡೈಲಾಗ್ ಇದೆಯಲ್ವಾ ನಾವು ಅಷ್ಟೇ ಅವ್ನು ಪೆಟ್ರೋಲ್ ಹಾಕಿಸ್ತಿದ್ವಿ ಬಂತು ಡೌನು ಅಂತೇಳಿದ್ರೆ ಆಫೆ ಮತ್ತು ಅದರಲ್ಲಿ ಹಿಂದೆ ಮುಂದೆ ನೋಡೋದು ಯಾವುದೂ ಇಲ್ಲ ಆಫೆ ಅದು ಸೊ ಹಂಗಾಗಿ ಅದನ್ನ ಮಾಡ್ಕೊಂಡು ಖುಷ್ಕ ನಿಜವಾಗ್ಲೂ ಸರ್ ಫಸ್ಟ್ ನಾವು ಬೆಂಗಳೂರು ಬಂದಾಗ ಆದರೂ ಅಷ್ಟೇ ಅಲ್ವಾ ಖುಷ್ಕ ಹೊಂದಿದ್ವಿ ಅನ್ಸೋದು ನಾಲ್ಗೆ ಅನ್ಸೋದು ಏನಾನ ಮಾಡಿ ಒಂದು ಇವ್ರು ತಿನ್ನಲ್ಲ ಬಿಡಿ ಇವ್ರಿಗೆ ಗೊತ್ತಾಗಲ್ಲ ಬಗ್ಗೆ ಕಬಾಬ್ ಬಗ್ಗೆ ಗೊತ್ತಾಗಲ್ಲ ತಗೊಂಡೋಣ ಅನ್ಸೋದು ತಗೊಂಡ್ರೆ ಮತ್ತೆ ನೆಕ್ಸ್ಟ್ ಡೇ ಕಮ್ಮಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಬಿಟ್ಟು ಹೋಗ್ತಿದ್ವಿ ಯಾರೋ ಹೊಸಬ ಫ್ರೆಂಡ್ ಬಂದ ಫಸ್ಟ್ ರೂಮಿಗೆ ಬಂದ ಅಂತ ಹೇಳಿದ್ರೆ ಬಿಡಿ ಅವತ್ತಿನ ದಿವಸ ಫುಲ್ ಮೀಲ್ಸು ಬಿರಿಯಾನಿ ಜೊತೆನೆ ನಮಗೆ ಕಬಾಬ್ ಇರ್ತಿತ್ತು ಸೊ ಅವನ್ನೆಲ್ಲ ಫೀಲ್ ಮಾಡಿರೋದ್ರಿಂದ ಒಂದು ನಾನು ಆ್ಯಕ್ಟ್ ಮಾಡೋದಕ್ಕಿಂತ ಬಿಹೇವ್ ಮಾಡೋದಕ್ಕೆ ಈಸಿ ಆಯಿತು ಈ ಸ್ಕ್ರಿಪ್ಟು ಸೊ ಆಯ್ತಾ ನಾನ್ ವೆಜ್ ಏನ್ರಿ ನಾವೇನು ಬಾಯಿಗೆ ಹಾಕೋದು ಮೊನ್ನೆ ಪಕ್ಕ ಕೂತ್ಕೊಂಡು ತಿಂತ ಇದ್ರು ಕೂತ್ಕೊಂಡಿದ್ರಿ ಅವರು ಎಲ್ಲ ಪುಣ್ಯ ಮಾಡಿರ್ಬೇಕು ಬಿಡಿ ತಿನ್ನೋದಕ್ಕೆ ಕೇಳಿಸ್ಕೊಳ್ಳೋದಕ್ಕೆ ಕರೆಕ್ಟ್ ಸೊ ಸ್ನೇಹಿತರೆ ಇದೇ ಥರ ಟಾಮ್ ಅಂಡ್ ಜೆರಿ ಜಗಳನ ನೀವು 12 ನವೆಂಬರ್ 12 ಥಿಯೇಟ್ರಲ್ಲಿ ನೋಡ್ಬೋದು ಒಂದು ಹೊಸ ತಂಡ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸಾಂಗ್ಸ್ನ ಈಗಾಗಲೇ ನಾವು ನೋಡಿದ್ವಿ ಟ್ರೈಲರ್ನ ಕೂಡ ನೋಡಿದ್ವಿ ನಾಳೆ ಸಿನಿಮಾ ರಿಲೀಸು ದಯಮಾಡಿ ಸಿನಿಮಾ ಥಿಯೇಟ್ರಿಗೆ ಬಂದು ಆದಷ್ಟು ಅವ್ರನ್ನ ಹರಿಸೋಣ ಸೈನಿಂಗ್ ಆಫ್ ಮನು